ಹಲೋ ಎಲ್ಲರಿಗೂ ಶುಭೋದಯ ಈಗ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಈಗ ನಿಮಗೆ ದೋಷ ಮುಂಚೆಯೂ ಹೇಳಿದ್ದೇನೆ ಆದರೆ ಈಗ ಸ್ವಲ್ಪ ಜಾಸ್ತಿ ವಿಚಾರವಾಗಿ ತಿಳಿಸಲಿಕ್ಕಿದ್ದೇನೆ ಕುಜದೋಷವನ್ನು ನೋಡುವುದೇ ಲಗ್ನದಿಂದ ಕೆಲವರು ಪ್ರಶ್ನೆ ಕೇಳಬಹುದು ಸರ್ ಅದನ್ನು ರಾಶಿಯಿಂದಲೋ ಅಥವಾ ಹೇಗೆ ಅಂತ ಕುಜದೋಷ ಮೂರು ರೀತಿಯಲ್ಲಿ ನೋಡ್ತೇವೆ ಒಂದು ಲಗ್ನದಿಂದ ಇನ್ನೊಂದು ರಾಶಿಯಿಂದ ಇನ್ನೊಂದು ಶುಕ್ರದಿಂದ ಇದೆಲ್ಲ ಎಲ್ಲ ಸಮ್ಮರಿ ಮಂಗಲಿಕ ದೋಷ ಅಂತ ಹೇಳ್ತೇವೆ ನಾರ್ಮಲಿ ಎಲ್ಲ ಹೇಳುವುದು ಏನಂದರೆ ನಾರ್ತ್ ಇಂಡಿಯನ್ಸ್ ಅವರು ಒನ್ ಫೋರ್ ಸೆವೆನ್ ಏಯ್ಟ್ ಟ್ವೆಲ್ನಲ್ಲಿ ಕುಜ ಇದ್ದಾರೆ ಕುಜ ದೋಷ ಅಂತ ಕರೀತಾರೆ ಆದರೆ ನಮ್ಮ ದಕ್ಷಿಣದಲ್ಲಿ ಎರಡನೇ ಮನೆ ಕೂಡ ಸೇರಿಸ್ಕೊಂಡಿದ್ದಾರೆ ಅಂದರೆ ಏನಾಯಿತು ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡು ಕಾರಣ ಏನು ಅಂದರೆ ಒಂದು ಅನುಭಾವ ನಿಮ್ಮ ದೇಹವನ್ನು ಸೂಚಿಸ್ತದೆ ಎರಡು ನಿಮ್ಮ ಸಂಸಾರ ಸಂಸಾರದಲ್ಲಿ ಹೆಚ್ಚಾಗುವ ಸಂಖ್ಯೆ ಏನಾದರೂ ಹೆಚ್ಚಾದರೆ ಅಂದರೆ ಮಕ್ಕಳಾದರೆ ಅಥವಾ ನಿಮ್ಮ ಫ್ಯಾಮಿಲಿ ಅಂದರೆ ಎಲ್ಲ ಮಕ್ಕಳು ಗಂಡ ಹೆಂಡತಿ ಮಕ್ಕಳು ಇದೆಲ್ಲ ಸೇರಿ ಒಂದು ಸಂಸಾರ ಅಂತ ಕರಿತೇವೆ ನಾಲ್ಕನೇ ಮನೆ ಮದುವೆ ಆದ ಮೇಲೆ ಅಥವಾ ಆಗಬೇಕಾದ್ರೂ ಮುಂಚೆಯೂ ಸುಖ ಸಂತೋಷದ ಮನೆ ತಾಯಿಯ ಮನೆ ಹಾಗೆ ಹೈಸ್ಕೂಲ್ ಎಜುಕೇಷನಿನ ಮನೆ ಪ್ರಾಪರ್ಟಿ ಮನೆ ಆಸ್ತಿಯನ್ನು ತೆಗೆದುಕೊಳ್ಳುವುದು ನಾಲ್ಕನೇ ಮನೆಯಿಂದಲೇ ಏಳನೇ ಮನೆ ನಿಮ್ಮ ಸ್ಪೌಸ್ಸಿನ ಮನೆ ಕಳತ್ರಕಾರಕ ಅಥವಾ ಕಳತ್ರಸ್ಥಾನ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇದೆಲ್ಲ ಎರಡು ಎಂಟನೇ ಮನೆ ಹೆಂಗಸರಿಗೆ ಅದು ಮಾಂಗಲ್ಯ ಭಾಗ್ಯ ಗಂಡಸರಿಗೆ ಅದು ಹೆಂಗಸರಿಗೂ ಗಂಡಸರಿಗೂ ಅದು ಸೀಕ್ರೆಟ್ ಹೌಸ್ ನಿಧನ ಸ್ಥಾನ ಗ್ರ್ಯಾಚುಟಿ ಇನ್ಶೂರೆನ್ಸ್ ನೋಡಲಿಕ್ಕೆ ಎಂಟನೇ ಮನೆ ಎಂಟನೇ ಮನೆ ಅಂದರೆ ಅಸ್ವಸ್ಥರಾಗದಗಲು ಅದನ್ನೇ ನೋಡ್ತೇವೆ ಹನ್ನೆರಡನೇ ಮನೆ ವ್ಯಯಸ್ಥಾನ ಖರ್ಚಿನ ಸ್ಥಾನ ಫಾರಿನ್ ಟ್ರಾವೆಲಿನ ಸೆಟ್ಲ್ಮೆಂಟಿನ ಸ್ಥಾನ ಹಾಗೂ ಬೆಡ್ಲಿ ಹ್ಯಾಪಿನೆಸ್ ಮದುವೆ ಆದ ಮೇಲೆ ಅವರು ಸಂತೋಷವಾಗಿದ್ದಾರೋ ಇಲ್ಲವೋ ಅನ್ನೋದನ್ನು ಈ ಹನ್ನೆರಡನೇ ಮನೆಯಿಂದ ನೋಡ್ತಾ ಇರ್ತವೆ ಆಯಿತಾ ಅದರಲ್ಲಿ ಎರಡು ಏಳು ಎಂಟನೇ ಮನೆಗಳಲ್ಲಿ ಬಹಳ ಸ್ಟ್ರಾಂಗ್ ಅಂತ ಕರೀತಾರೆ ಅದಂತೂ ಹೆಣ್ಣಿನ ಜಾತಕದಲ್ಲಿ ಎಂಟರಲ್ಲಿ ಕುಜ ಇದ್ದರೆ ಗಂಡ ಸಾಯುವ ಯೋಗ ಕಾರಣ ನಾಡೀಶಾಸ್ತ್ರ ಕುಜನನ್ನೇ ಗಂಡ ಅಂತ ಮಾಡಿದ್ದಾರೆ ಇನ್ನು ಕೆಲವರು ಗುರು ಹೆಣ್ಣು ಮಕ್ಕಳನ್ನ ಗಂಡ ಅಂತ ಮಾಡಿದ್ದಾರೆ ಗಂಡಸರಿಗೆ ಶುಕ್ರ ಸ್ಪೌಸ್ಕಾರಕ ಅಂತ ಮಾಡಿದ್ದಾರೆ ಆಯಿತಾ ನಮ್ಮೂರಿನಲ್ಲಿ ಒಬ್ಬರ ಮದುವೆ ಪದ್ದ ಪದ್ದು ಪದ್ದಮ್ಮ ಅವರ ಮದುವೆ ಮಾಡಿಸಿದ್ದು ನಮ್ಮ ತಂದೆಯೇ ಆದರೆ ಆವಾಗಿನ ಕಾಲದ ಮನೆ ಹಂಚಿನ ಮನೆ ನಮ್ಮ ಮನೆ ಮೊನ್ನೆಯವರೆಗೆ ಹಂಚಿನ ಮನೆ ಇತ್ತು ನೂರೈವತ್ತು ವರ್ಷಗಳ ಕಾಲ ಆ ಹಂಚಿನ ಮನೆಯಲ್ಲಿ ಹಾವುಗಳು ಸೇರಿಕೊಳ್ಳುವುದು ಜಾಸ್ತಿ ಅದು ಉಪ್ಪರಿಗೆ ಮೇಲೆ ಅಂದರೆ ಸಣ್ಣಕ್ಕೆ ಇರ್ತದೆ ಹೆಚ್ಚು ಬಗ್ಗಿಕೊಂಡು ಹೋಗಬೇಕು ತಲೆ ತಗ್ಗಿಸಿ ಬಾ ಅಂತ ಹೇಳೋದು ಮನೆಯ ಅಡುಗೆ ಮನೆಯ ಬಾಗಿಲಿರ್ತದಲ್ಲ ಇರ್ತದಲ್ಲ ಅದು ಐದಡಿಗಿಂತ ಜಾಸ್ತಿ ಮಾಡುವುದಿಲ್ಲ ನಾಲ್ಕೂವರೆ ಐದರ ಅಡಿಯೇ ಇರ್ತದೆ ಸೊ ಎಲ್ಲರೂ ಉದ್ದ ಆಳಲ್ಲ ತಲೆ ಕುಟ್ಕೊಳ್ಳೋದುಂಟು ಬಗ್ಗಿ ಹೋಗಬೇಕಾಗ್ತದೆ ಆಯಿತಾ ಅಲ್ಲಿ ಏನಾಗ್ತದೆ ಪ್ರಥಮ ರಾತ್ರಿ ನಮ್ಮಲ್ಲಿ ಉಪ್ಪರಿಗೆ ಮೇಲೆ ಹಾಕಿ ಕೊಡ್ತಾರೆ ಗಂಡ ಗಂಡ ಹೆಂಡತಿಗೆ ಒಂದು ರೀತಿಯಲ್ಲಿ ಪ್ರೈವಸಿ ಇರುತ್ತೆ ಅಂತ ಆ ಪ್ರಥಮ ರಾತ್ರಿ ಗಂಡ ಹೆಂಡತಿ ಮಲ್ಕೊಂಡಾಗ ಆ ಒಂದು ಹಾವು ಬಂದು ಗಂಡನ ಕಾಲಿಗೆ ಫಾಟ್ ಅಂತ ಕಚ್ಚಿತು ಸೊ ಸ್ಪಾಟ್ ಡೆತ್ ಅದು ಆಗಿನ ಕಾಲದ ಹಾವು ಗೊತ್ತಲ್ಲ ನಿಮಗೆ ಭಾಳ ವಿಷಕಂಠ ಹಾವು ಕಚ್ಚಿಸುತ್ತೆ ಆವತ್ತಿಂದ ಅವರು ಪಾಪ ಏಕಾಂಗಿಯಾಗಿ ಬೆಳೆದ್ರು ಆಯಿತಾ ಮೊನ್ನೆ ಸತ್ತು ಹೋದರು ಮೊನ್ನೆ ಎಂಬತ್ತೈದು ವರ್ಷಕ್ಕೆ ಸತ್ತು ಇರಲಿ ಯಾತಕ್ಕೆ ಇದ್ದೀನಿ ಅಂದರೆ ಅಷ್ಟು ಅದು ಆವಾಗ ಅದೆಲ್ಲ ನೋಡಿರ್ದಾರೋ ಇಲ್ಲವೋ ಗೊತ್ತಿಲ್ಲ ನೋಡಿರ್ತಾರೆ ನಮ್ಮ ಹಿರಿಯರು ಬಹಳ ಬುದ್ಧಿವಂತ ಅಂತ ತಿಳ್ಕೊಳ್ಳಿ ಆಯಿತಾ ಸೊ ಆದ್ದರಿಂದ ಸ್ತ್ರೀಯರಿಗೆ ಏನಾಯ್ತಂದರೆ ಏಳು ಎಂಟು ಹನ್ನೆರಡನೇ ಮನೆ ಭಾಳ ಕಠಿಣವಾಗಿ ಇರ್ತದೆ ಅಂತ ಹೇಳ್ತೇವೆ ಆಯಿತಾ ಒಂದು ವೇಳೆ ಮೇಷ ಸಿಂಹ ವೃಶ್ಚಿಕ ಮಕರ ಕುಂಭದಲ್ಲಿ ಕುಂಭದಲ್ಲಿ ಕುಜನಿದ್ದರೆ ಅದು ಕೂಡ ಲಗ್ನದಿಂದ ಒನ್ ಫೋರ್ ಸೆವೆನ್ ಏಟ್ ಅಥವಾ ಒನ್ ಟೂ ಫೋರ್ ಸೆವೆನ್ ಏಟ್ ಮತ್ತು ಹನ್ನೆರಡನೇ ಮನೆಯಲ್ಲಿ ಕುಜನಿದ್ದರೂ ಅದು ಕುಜದೋಷವಿಲ್ಲ ಅಂತ ಹೇಳ್ತೇವೆ ಯಾಕೆ ಮೇಷ ಅವನದ್ದೇ ರಾಶಿ ಸೂರ್ಯನ ರಾಶಿ ವೃಶ್ಚಿಕ ಅವನದ್ದೇ ರಾಶಿ ಮಕರ ಮತ್ತು ಕುಂಭದಲ್ಲಿ ಶನಿ ಮಕರದಲ್ಲಿ ಶನಿ ಉಚ್ಚ ಆಯಿತಾ ಸೊ ಅದರಿಂದ ಅದು ಕುಜದೋಷವಿಲ್ಲ ಅಂತ ಇನ್ನು ವೃಶ್ಚಿಕ ಮತ್ತು ಮಿಥುನ ಲಗ್ನದವರಿಗೆ ಹನ್ನೆರಡನೇ ಮನೆಯಲ್ಲಿ ಕುಜದೋ ಇದ್ದರೂ ಕೂಡ ಕುಜದೋಷ ಇಲ್ಲ ಅಂತ ಯಾಕಂದರೆ ಅದು ಶುಕ್ರನ ಮನೆ ಶುಕ್ರನ ಮನೆ ಕುಜನಿಗೆ ಬಹಳ ಪ್ಯಾರಾ ಇನ್ನು ಕೆಲವಾರು ನಕ್ಷತ್ರಗಳಿಗೆ ಕುಜದೋಷ ಲಗಾವು ಆಗದು ಹಾಗಾದರೆ ಆ ನಕ್ಷತ್ರಗಳು ಯಾವುದು ಅಂತ ಈಗ ತಿಳಿಯೋಣ ಅಶ್ವಿನಿ ಆಯಿತಾ ಸೊ ಅಶ್ವಿನಿಗೆ ಅಶ್ವಿನಿ ಅಂತ ಬರಿಬೇಕು ಅಶ್ವಿನಿ ಮೃಗಶಿರಾ ಮೃಗಶಿರಾ ನಕ್ಷತ್ರ ಮಹಾ ನಕ್ಷತ್ರ ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ ಅನುರಾಧ ನಕ್ಷತ್ರ ಮಹಾ ನಕ್ಷತ್ರ ನಕ್ಷತ್ರ ಕೂಡ ಮಹಾ ನಕ್ಷತ್ರ ಸೊ ಮೃಗಶಿರ ಪುನರಸು ಪುಷ್ಯ ಆಶ್ಲೇಷ ಉತ್ತರ ಸ್ವಾತಿ ಅನುರಾಧ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಆಯಿತಾ ಮತ್ತು ಉತ್ತರಾಭಾದ ನಕ್ಷತ್ರದವರಿಗೆ ಕುಜದೋಷ ಅಂಟುವುದಿಲ್ಲ ಹಾಗಾದರೆ ಬೇರೆ ನಕ್ಷತ್ರದವರು ಮತ್ತು ಕುಜದೋಷವಿದ್ದವರು ಏನನ್ನು ಮಾಡಬೇಕು ಅಂತ ನೀವು ಕೇಳಬೇಕು ಸೊ ಕುಜ ದೋಷ ಇದ್ದವರು ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಕುಜ ದೋಷ ಅಂದರೆ ಅಮ್ಮನವರ ದೋಷ ಅಂತ ಕರಿತೇವೆ ಸೊ ದುರ್ಗಾ ಸಪ್ತಸತಿ ಓದಿ ಇಲ್ಲ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಸೇವೆ ಮಾಡಿ ಪ್ರತಿ ಮಂಗಳವಾರ ಶುಕ್ರವಾರ ಹೋಗಿ ಕುಂಕುಮ ಅರ್ಚನೆ ಮಾಡಿ ಬನ್ನಿ ಅಂತ ಅಥವಾ ಓಂ ಆಂ ಅಂಗಾರಕಾಯ ನಮಃ ಓಂ ಭೌಂ ಭೌಮಾಯ ನಮಃ ಭೌಮ ಅಂತ ಕರಿತೇವೆ ಆಯಿತಾ ಅಂತ ನೂರೆಂಟು ಬಾರಿ ಹೇಳಿ ಅಂತ ಮಂಗಲ್ ಮಂತ್ರ ಇಲ್ಲ ಕುಜಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿದರೆ ಕುಜದೋಷ ನಿವಾರಣೆ ಆಗ್ತದೆ ಅದು ಏನು ಅಂತ ಕೇಳಿದರೆ ಧರುಸುತಾಯ ವಿದ್ಮಹಿ ಋಣಹರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತು ಅಂತ ಕುಜದೋಷವಿದ್ದವರು ಮಂಗಳವಾರ ಹನುಮಾನ್ ಚಾಲೀಸವನ್ನು ಹೇಳ್ತಾ ಬಂದಿರಿ ಹನುಮಾನ್ ಚಾಲೀಸ ಹೇಳಿದರೆ ಶನಿಯೂ ಕೂಡ ನಿಮ್ಮನ್ನು ಮುಟ್ಟಲಾರ ತಿಳ್ಕೊಳ್ಳಿ ಆಯಿತಾ ಸೊ ನವಗ್ರಹ ಮಂತ್ರವನ್ನು ಹೇಳಿದರೂ ಆಗ್ತದೆ ಏನದು ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭೆಶ ರಾಹುವೇ ಕೇತುವೆ ನಮಃ ಇನ್ನು ನರಸಿಂಹಸ್ವಾಮಿ ಆರಾಧನೆ ಗುರು ನರಸಿಂಹನಿಗೆ ಕಾಯಿ ಹೊಡಿತಾ ಬಂದರೆ ಮಂಗಳವಾರ ಶನಿವಾರದಂದು ನಮ್ಮೂರಿನಲ್ಲಿ ನಮ್ಮ ತಂದೆ ಮಾಡ್ಕೊಂಡು ಬರ್ತಾರೆ ಅವರು ಹೋಗ್ಲಿಕ್ಕಾಗಲೇ ಅಂದರೆ ಸುರೇಂದ್ರ ಕಾಯೋಡ್ಕಂಬ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧ್ಯ ಆರಾಧನೆ ಕಾರ್ತಿಕೇಯನ ಆರಾಧನೆ ಸ್ವಾಮಿ ಶರಣಂ ಅಯ್ಯಪ್ಪನ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದಶ ಹಿಡಿದು ಕೂಡಲೇ ಹೋಗಿದ್ದೆ ನೋಡಿ ಅದು ಆಟೋಮ್ಯಾಟಿಕ್ ಯಾರೋ ಒಬ್ಬ ರಾಜಾಮಣಿ ಅಯ್ಯರು ಕರೆದ್ರು ನಾನು ಹೋದೆ ನಲವತ್ನಾಲ್ಕು ಜನ ಒಟ್ಟಿಗೆ ಹೀಗೆ ಮಾಡದೇ ಇದ್ದಲ್ಲಿ ಏನು ಆಗ್ತದೆ ಅಂತ ನೀವು ಕೇಳ್ಬೋದು ಸಾಧನೆ ಸಾಮಾನ್ಯವಾಗಿ ಕೇಳದೆ ಇರ್ತಾರಾ ಕೇಳ್ತಾರೆ ವಿವಾಹದಲ್ಲಿ ಸಮಸ್ಯೆಗಳು ಎದುರು ಬಾಗ್ತವೆ ತಿಳ್ಕೊಳ್ಳಿ ಆಯಿತಾ ನಿಮಗೆ ಭೂಮಿ ಸಂಬಂಧಿತ ಕಾಂಪ್ಲಿಕೇಶನ್ಸ್ ಲಿಟಿಗೇಷನ್ಸ್ ಬರ್ತದೆ ಹೀಗೆ ಮಾಡದೇ ಇದ್ದಲ್ಲಿ ನಿಮಗೆ ಅದು ಬರುವುದಿಲ್ಲ ವಿವಾಹದಲ್ಲಿ ಸಮಸ್ಯೆಗಳು ಎದುರಾಗುವುದಿಲ್ಲ ವಿವಾಹವು ಡೈವರ್ಸಿಗೆ ಬರುವುದಿಲ್ಲ ಇದನ್ನು ಮಾಡದೇ ಇದ್ದಲ್ಲಿ ಸಾರಿ ಬರ್ತದೆ ಮಾಡ ಯಾವುದೋ ಮಂತ್ರ ಪರಿಹಾರ ಮಂತ್ರವನ್ನು ಹೇಳದೇ ಇದ್ದಲ್ಲಿ ಭೂಮಿ ಸಂಬಂಧಿತ ಎಲ್ಲ ಲಿಟಿಗೇಷನ್ ಕಾಂಪ್ಲಿಕೇಶನ್ಸ್ ಕೋ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಒಬ್ಬರು ನಮ್ಮೂರಿನಲ್ಲಿ ಅಂತ ಕೋಡಿ ಇದ್ದ ಕೋಡಿಯವರು ಅವರು ಕೋರ್ಟ್ ಮೆಟ್ಲು ಹತ್ತದೇ ದಿವಸ ಇಲ್ಲ ಕೋ ದೇವ್ರ ತಲೆ ಮೇಲೆ ಹೂವಾದರೂ ತಪ್ಪಿ ಹೋಗುತ್ತೆ ಕೋರ್ಟ್ ಮೆಟ್ಲು ಹತ್ತುವುದು ತಪ್ಪುವುದಿಲ್ಲ ವಿವಾಹ ಡೈವರ್ಸಿಗೆ ಹೋಗ್ತದೆ ಸಪರೇಷನ್ ಆಗ್ತದೆ ದಂಪತಿ ಮಧ್ಯೆ ಜಗಳ ಆಗ್ತದೆ ಸಂತಾನ ಸಮಸ್ಯೆ ಆಗ್ತದೆ ಜಗಳ ಆದರೆ ಸಂತಾನ ಸಮಸ್ಯೆ ಗ್ಯಾರಂಟಿ ಆಗ್ತದೆ ಆಯಿತಾ ಸೊ ಆ ರೀತಿ ನೀವು ಯೋಚನೆ ಮಾಡಬೇಕು ಈಗ ನಿಮಗೆ ಹ್ಮ್ ವರ್ತિલેಕೇ ನೋಡ್ಬೇಕು ಇದು मोस्टಲಿ ಇದರಲ್ಲಿ ಬರಿಬಹುದು ನೋಡ್ತೇನೆ 1 ಮಿನಿಟ್ ಇದರಲ್ಲಿ ಬರಿಬಹುದು ಹ್ಮ್ ಇಲ್ಲ ನೋಡಿದ ಇಲ್ಲ ನೋಡ್ಬೇಕು ಇಲ್ಲಿ ಆಮೇಲೆ ನೋಡ್ತೇನೆ ಈಗ ಈ ಒಂದು ಕೆಳಗಡೆಯ ಜಾತಕ ನೋಡೋಣ ಗಂಡು ಹೆಣ್ಣಿನ ಜಾತಕ ಇಲ್ಲಿ ಗಂಡು ಹೆಣ್ಣಿನ ಜಾತಕದಲ್ಲಿ ಈ ಗಂಡಿನ ಜಾತಕವನ್ನು ಮೊದಲು ನೋಡೋಣ ಓಕೆ ಏನಿದೆ ಎಸ್ ಮಿಥುನ ಲಗ್ನ ಗುರು ಹನ್ನೊಂದನೇ ಮನೆ ರಾಹು ಹತ್ತನೇ ಮನೆ ನನ್ನ ಜಾತಕ ಅಲ್ಲ ಮಿಥುನ ಲಗ್ನ ಅಂದ್ರೆ ಕೂಡ ನಂದೇ ಅಂತ ತಿಳ್ಕೊಬೇಡಿ ಚಂದ್ರ ಎಲ್ಲಿದ್ದಾನೆ ಇದು ಉತ್ತರ ಪೂರ್ವ ಪಾಲ್ಗುಣಿ ಉತ್ತರ ಮತ್ತು ಪುಬ್ಬ ನಕ್ಷತ್ರದ ಮಧ್ಯೆ ಆಯಿತಾ ಹೆಣ್ಣಿನದು ಪುಬ್ಬ ನಕ್ಷತ್ರ ಆದರೆ ಗಂಡಿಂದು ಉತ್ತರ ನಕ್ಷತ್ರ ಕುಜಾಕೇತು ಎಲ್ಲಿದ್ದಾರೆ ಕನ್ಯಾದಲ್ಲಿ ರವಿ ಶುಕ್ರ ವಕ್ರಿ ಬುಧ ಇಲ್ಲಿ ಪಂಚಮದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಉಂಟಾಯಿತು ಶನಿ ಆರನೇ ಮನೆಯಲ್ಲಿ ಭಾಳ ಒಳ್ಳೆಯದು ಗುರು ಹನ್ನೊಂದರಲ್ಲಿ ರಾಹು ದಶಮದಲ್ಲಿ ಭಾಳ ಒಳ್ಳೆಯದು ಹೌದಾ ಸೋ ಲಗ್ನ ಮಂಗಲಿಕ ದೋಷ ಏನಿದೆ ಲಗ್ನದಿಂದ ನಾಲ್ಕನೇ ಮನೆ ಕೇತು ಓಹೋ ಮಂಗಲಿಕ ದೋಷ ಸ್ಟ್ರಾಂಗ್ ಇದೆ ರಾಶಿಯಿಂದ ಚಂದ್ರ ಎರಡನೇ ಮನೆ ಕೇತು ಸ್ಟ್ರಾಂಗ್ ಕುಜ ದೋಷ ಇದೆ ಶುಕ್ರನಿಂದ ಹನ್ನೆರಡನೇ ಮನೆ ಒಬ್ಬ ಕುಜ ದೋಷ ಉಂಟು ಆಯ್ತಾ ಹಾಗೆ ಸಪೋಸ್ ಈ ಹೆಣ್ಣಿನ ಮನೆ ನೋಡ್ಕೊಂಡು ಹೋಗೋಣ ನೋಡೋಣ ಹ್ಮ್ ಸೊ ಹೆಣ್ಣಿನ ಜಾತಕದಲ್ಲಿ ಎಸ್ ಗುರು ಮಿಥುನದಲ್ಲಿದ್ದಾನೆ ಲಗ್ನ ಮೇಷ ಆರನೇ ಮನೆಯಲ್ಲಿ ಕುಜ ಲಗ್ನದಿಂದ ಕುಜ ದೋಷವಿಲ್ಲ ಆದರೆ ಕುಜ ಬುಧನ ಮನೆ ಶತ್ರುವಿನ ಮನೆಯಲ್ಲಿದ್ದಾನೆ ಶುಕ್ರನಿಂದ ಹನ್ನೆರಡನೇ ಮನೆ ದೋಷ ಉಂಟು ಚಂದ್ರನಿಂದ ಎರಡನೇ ಮನೆ ದೋಷ ಉಂಟು ಸೊ ಇಲ್ಲಿ ದೋಷ ಏನಾದರೂ ನಿವಾರಣೆ ಆಗ್ತದೋ ಇಲ್ಲ ಆಗಲಿಕ್ಕಿಲ್ಲ ಆದ್ದರಿಂದ ಇಲ್ಲಿ ಏನಾಯಿತು ದೋಷ ಹುಡುಗಿಗೆ ಸ್ವಲ್ಪ ಜಾಸ್ತಿ ಇದೆ ಅಷ್ಟಮದಲ್ಲಿ ಕುಜ ಚಂದ್ರನಿಂದ ಅಷ್ಟಮದಲ್ಲಿ ಕುಜ ಯಾರಿಗೆ ಅಲ್ಲ ಹುಡುಗಿಗಲ್ಲ ಹುಡುಗಿಗೆ ಚಂದ್ರ ಇಲ್ಲಿ ಇಲ್ಲ ಇದ್ದಾನಲ್ಲ ಓಕೆ ಸೋ ಆದ್ದರಿಂದ ಇಲ್ಲಿ ಏನಾಯಿತು ಅಂದರೆ ಹುಡುಗಿಯ ಕುಜ ದೋಷ ಕಡಿಮೆ ಆಯಿತು ಆಯಿತಾ ಇದರಿಂದಾಗಿ ಏನಾಗ್ತದೆ ಅಂದರೆ ಕಾಂಪ್ರಮೈಸ್ ಇದು ಸಾರಿ ಇದು ಇಲ್ಲಿ ಉತ್ತರ ಪುಬ್ಬ ನಕ್ಷತ್ರಕ್ಕೆ ನೀವು ಇದು ನೋಡಿದರೆ ಎಷ್ಟಿದೆ ನೋಡೋಣ ಮೇಳ ಮೇಳಿ ಓಕೆ ಇದು ಎಷ್ಟು ಓ ಪೂರ್ವ ಪಾಲ್ಗಣಿ ನಕ್ಷತ್ರ ಸಿಗ್ತದೆ ನನಗೆ ಪುಬ್ಬ ಒಳ್ಳೆದಾಯ್ತು ಇದಕ್ಕೆ ಉತ್ತರವನ್ನು ಮ್ಯಾಚನ್ನು ಮ್ಯಾಚ್ ಮಾಡ್ತೇನೆ ನಾನು ಆಯಿತಾ ಉತ್ತರ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಯಾವುದೇ ಇರಲಿ ನೋಡಿ ಮೂವತ್ತ್ನಾಲ್ಕು ಬಿಂದುಗಳಿದೆ ಮೂವತ್ತಾರರಲ್ಲಿ ಮೂವತ್ನಾಲ್ಕು ಬಿಂದುಗಳು ಅಂದರೆ ಏನಾಯಿತು ಇವತ್ತಿನ ಇವತ್ತಿನ ಡೇಟ್ ನೋಡಿ ಎಷ್ಟು ಫಸ್ಟ್ ಕ್ಲಾಸಾಗಿ ತೆಗೆದುಕೊಂಡಿದ್ದೇನೆ ಮೂರನೇ ತಾರೀಕು ಮೂರನೇ ತಾರೀಕು ಅಂದರೆ ಇನ್ನು ಆರನೇ ನಾಲ್ಕನೇ ತಾರೀಕು ಬರಲಿಲ್ಲ ಆಯಿತಾ ಉತ್ತರ ಪೊಬ್ಬ ಎರಡೂ ದಿವಸ ನಾನು ಒಳ್ಳೆ ಸೆಲೆಕ್ಷನ್ ಮಾಡಿದ್ದೇನೆ ಸೊ ಇದರಿಂದಾಗಿ ಏನಾಗ್ತದೆ ಈ ಜಾತಕ ಹೇಳಿ ಮಾಡಿಸಿದ ಜಾತಕ ಎಕ್ಸೆಪ್ಟ್ ಸ್ವಲ್ಪ ಮಾಂಗಲಿಕ ದೋಷ ಹುಡುಗಿನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಏನು ತೊಂದರೆ ಇಲ್ಲ ಹಾಗೆ ಈಗ ಎಲ್ಲ ಸಂಸಾರದಲ್ಲಿಯೂ ಜಗಳ ಆಗ್ತಾನೇ ಇರ್ತದೆ ಆಯಿತಾ ಇನ್ನೊಂದು ಜಾತಕ ನೀವು ನೋಡಿದ ಪಕ್ಷದಲ್ಲೇ ನೋಡಿ ಇಲ್ಲಿ ಚಂದ್ರನಿಂದ ಅಷ್ಟಮದಲ್ಲಿ ಕುಜ ಲಗ್ನದಿಂದ ನಾಲ್ಕನೇ ಮನೆ ಕುಜ ಇದು ಹುಡುಗಿಯ ಜಾತಕ ಆಯಿತಾ ಸೊ ಏನಾಗ್ತದೆ ಶುಕ್ರನಿಂದ ಶುಕ್ರನಿಂದ ಕೂಡ ನಾಲ್ಕನೇ ಮನೆ ಜಾತಕ ಅಂದರೆ ಹುಡುಗಿಯ ಮಂಗಲಿಕ್ ಬಹಳ ಜೋರಾಗಿದೆ ನಾಡಿಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಗಂಡ ಅಂತ ಹುಡುಗಿಯರಿಗೆ ಮಾಡಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ಈ ಹುಡುಗಿ ಕುಂಭ ವಿವಾಹವನ್ನು ಮಾಡಿ ಮದುವೆ ಮಾಡ್ಕೋಬೇಕಾಗತ್ತೆ ತಿಳ್ಕೊಡಿ ಆಯಿತಾ ಇದು ನಿಮಗೆ ನಿಮಗೆ ಒಂದು ಜ್ಞಾನಕ್ಕೋಸ್ಕರ ಹೇಳಿದ್ದೇನೆ ಮತ್ತೇನಲ್ಲ ಆಯಿತಾ ಸೊ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಧನ್ಯವಾದ